ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರಿ ಇದೀಗ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಇದೆ ಸ್ನೇಹಿತರೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಯಚೂರು ಇಲ್ಲಿ ಒಂದು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿರುವಂಥದ್ದು ವಿವಿಧ ಹುದ್ದೆಗೆಗಳಿಗೆ ಹಾಗೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದು ಈ ವಿಡಿಯೋನಲ್ಲಿ ಆ ಒಂದು ಮಾಹಿತಿಯನ್ನು ನೋಡೋಣ ಮಾಹಿತಿ ನೋಡೋ ಪೂರ್ವದಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ಸೇರಿದರೆ ಕೂಡಲೇ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ಸೇರ್ಬೋದು ಹಾಗೂ ನಾವು ಕೊಡ್ತಕ್ಕಂಥ ಉಚಿತ ಮಾಹಿತಿಯನ್ನು ತಾವು ಪಡ್ಕೋಬೋದು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ನೀಡಲಾಗಿರುತ್ತೆ ಸ್ನೇಹಿತರೆ ಈ ಹುದ್ದೆಗಳ ಸಂಬಂಧಪಟ್ಟರು ನೋಡೋ ಹಾಗೆ ಇಲ್ಲಿ ಟೆಕ್ನಿಕಲ್ ಆಫೀಸರ್ ಪ್ರೊಜೆಕ್ಟ್ ಟೆಕ್ನಿಕಲ್ ಆಫೀಸರ್ ಅಂತ ಹುದ್ದೆ ಇದೆ ಜೂನಿಯರ್ ನರ್ಸ್ ಅಂತಕ್ಕಂಥ ಹುದ್ದೆ ಟ್ಯಾಬ್ ಟೆಕ್ನಿಷಿಯನ್ ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ ಅಂತಕ್ಕಂಥ ಹುದ್ದೆಗಳು ಇರುವಂಥದ್ದನ್ನು ತಾವು ಗಮನಿಸ್ಬೋದು ಇನ್ನು ಯಾವ ರೀತಿ ತಾವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ ಒಂದು ನೋಟಿಫಿಕೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ನೀಡಲಾಗಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಭರ್ತಿ ಮಾಡಿ ಅದನ್ನು ತಾವು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರೊಳಗಾಗಿ ಸೆಂಡ್ ಮಾಡಬೇಕಾಗುತ್ತೆ ಕರ್ನಾಟಕದ ಯಾವುದೇ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೇಮ್ ಆಫ್ ದ ಪೋಸ್ಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪ್ರೊಜೆಕ್ಟ್ ಟೆಕ್ನಿಕಲ್ ಆಫೀಸರ್ ಅಥವಾ ಮೆಡಿಕಲ್ ಸೋಷಿಯಲ್ ವರ್ಕರ್ಗೆ ತಾವು ಸೈನ್ಸಲ್ಲಿ ಡಿಗ್ರಿ ಮುಗಿಸಿರಬೇಕು ಅಥವಾ ಈಕ್ವಲೆಂಟ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕನ್ನಡ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರಲಿಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಮುಂದೆ ಅಪ್ಪರ್ ಏಜ್ ಲಿಮಿಟ್ ನೋಡೋದಾದರೆ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಮಂತ್ಲಿ ಸ್ಯಾಲಿರಿ ಮೂವತ್ತೆರಡು ಸಾವಿರ ನೀಡಲಾಗುತ್ತೆ ಅಂತ ಕೂಡ ತಿಳಿಸಲಾಗಿದೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಇಂಟ್ರವ್ಯೂ ತೆಗೆದುಕೊಳ್ಳೋದ್ರ ಮೂಲಕ ಮಾಡ್ತಾರೆ ಅಥವಾ ಹೆಚ್ಚಿನ ಜನಗಳು ಬಂದರೆ ಏನಾದರೂ ಅಭ್ಯರ್ಥಿಗಳು ಬಂದರೆ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ ಇನ್ನು ಇಂಟರ್ವ್ಯೂಗೆ ತಾವು ಹಾಜರಾಗಬೇಕಾಗುತ್ತೆ ಇಂಟರ್ವ್ಯೂನ ದಿನಾಂಕವನ್ನು ನೆ ತದನಂತರದಲ್ಲಿ ತಮಗೆ ತಿಳಿಸಲಾಗುತ್ತೆ ಅಂತ ಹೇಳಿದರೆ ನಮ್ಮ ಚಾನಲನ್ನು ನೀವು ಫಾಲೋ ಮಾಡ್ತಾಯಿರಿ ನಾನು ಇಂಟ್ರೂ ಡೇಟ್ ಕೂಡ ತಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇಲ್ಲಿ ಇದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಇರುವಂಥದ್ದು ಒನ್ ಇಯರ್ಗೆ ಅವರು ಮುಂದೆ ಕೂಡ ವರ್ಸಬಹುದು ಅಂತ ಕೂಡ ತಿಳಿಸಲಾಗಿದೆ ಇನ್ನು ಮುಂದಿನ ಒಂದು ಹುದ್ದೆ ನೋಡೋದಾದರೆ ಜೂನಿಯರ್ ನರ್ಸ್ ಅಂತ ಇರತಕ್ಕಂಥದ್ದು ಈ ಜೂನಿಯರ್ ನರ್ಸ್ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ಹೈಸ್ಕೂಲ್ ಅಥವಾ ಈಕ್ವಿಲೆಂಟ್ ಟು ದ ಸೈನ್ಸ್ ಸಬ್ಜೆಕ್ಟ್ ಪ್ಲಸ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಎ ಎನ್ ಎಮ್ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ಇವರು ಈ ಒಂದು ಹುದ್ದೆಗಳಿಗೆ ಜೂನಿಯರ್ ನರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಮುಂದೆ ಏಜ್ ಲಿಮಿಟು ಇಪ್ಪತ್ತೆಂಟು ವರ್ಷ ಇಲ್ಲಿ ಅಪ್ಪರ್ ಲಿಮಿಟನ್ನು ನಿರ್ಗತಪಡಿಸಲಾಗಿದೆ ಹದಿನೆಂಟು ಸಾವಿರ ರೂಪಾಯಿ ವೇತನ ಇರುತ್ತೆ ಅಂತ ತಿಳಿಸಲಾಗಿದೆ ಇದನ್ನು ಕೂಡ ಇಂಟರ್ವ್ಯೂ ಮೂಲಕ ಭರ್ತಿ ಮಾಡ್ಕೊಳ್ತಾರೆ ಅಂತ ತಿಳಿಸಲಾಗಿದೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಕೂಡ ಇರ್ತಕ್ಕಂಥದ್ದು ಇಲ್ಲಿ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಸ್ನೇಹಿತರೆ ಇನ್ನು ಎಂಟು ಸಾವಿರ ವರ್ಡ್ಗಳನ್ನು ತಾವು ಒಂದು ನಿಮಿಷದಲ್ಲಿ ಟೈಪ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ಪೀಡ್ ಟೆಸ್ಟ್ ಆಫ್ ನಾಟ್ ಲೆಸ್ ದ್ಯಾನ್ ಏಟ್ ತೌಸಂಡ್ ಕೀ ಡಿಪ್ರೆಷನ್ ಪರ್ ಥ್ರೋ ಸ್ಪೀಡ್ ಟೆಸ್ಟ್ ಆನ್ ಕಂಪ್ಯೂಟರ್ ಅಂತ ಇದೆ ಸ್ನೇಹಿತರೆ ಈ ಒಂದು ಕಂಪ್ಯೂಟರ್ ಟೆಸ್ಟಲ್ಲಿ ತಾವು ತಿನ್ನೋದಾದರೆ ಈ ಹುದ್ದೆಯನ್ನು ತಾವು ಪಡ್ಬೋದ ಪಡ್ಕೋಬೋದಾಗಿರುತ್ತೆ ಅಪರ್ ಏಜ್ ಲಿಮಿಟ್ ನೋಡೋದಾದರೆ ಇಪ್ಪತ್ತೆಂಟು ವರ್ಷ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಹದಿನೆಂಟು ಸಾವಿರ ಅಂತ ಇದೆ ಸ್ನೇಹಿತರೆ ತಾವು ಇಷ್ಟಪಟ್ಟರೆ ಇಂಟರ್ವ್ಯೂಗೆ ಹೋಗ್ಬೋದು ಇದನ್ನು ನೋಡಿ ಸ್ನೇಹಿತರೆ ಇದೇ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ಮು ಇದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಆ ಭರ್ತಿ ಮಾಡಿದ ನಂತರ ಅದನ್ನು ತಾವು ಕಳಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಯಾವ ಅಡ್ರೆಸ್ಸಿಗೆ ತಾವು ಕಳಿಸ್ಕೊಡ್ಬೇಕು ಅಂತ ನೋಡೋದಾದರೆ ಸ್ನೇಹಿತರೆ ಏನು ಈ ರಾಯಚೂರು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ರಾಯಚೂರು ಅಂತ ಇದೆ ಇದಕ್ಕೆ ತಾವು ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸೋದ್ರ ಮೂಲಕ ತಾವು ಅವರು ತದನಂತರದಲ್ಲಿ ತಮಗೆ ಇಂಟರ್ವ್ಯೂ ಅಟೆಂಡ್ ಆಗಲಿಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಆ ಇಂಟರ್ವ್ಯೂಗೆ ತಾವು ಹಾಜರಾಗಿ ಅಲ್ಲಿರ್ತಕ್ಕಂತಹ ಇಂಟ್ರ್ಯೂವನ್ನು ಫೇಸ್ ಮಾಡಿ ಯಶಸ್ವಿಯಾದರೆ ಈ ಹುದ್ದೆಯನ್ನು ಪಡ್ಕೋಬೋದು ಸ್ನೇಹಿತರೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಇದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಇರತಕ್ಕಂಥ ಹುದ್ದೆಗಳಾಗಿವೆ ಈ ಒಂದು ಏನು ಲಾಕ್ಡೌನ್ ಸಂದರ್ಭದಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಈ ಜಾಬ್ ಸಹ ಭಾಳಷ್ಟು ನೆಸಿಟಿ ಇದೆ ಸ್ನೇಹಿತರೆ ಭಾಳಷ್ಟು ನಿರುದ್ಯೋಗಿಗಳು ಈಗ ಇರುವಂಥದ್ದು ಬೇರೆ ಕ ಸರ್ಕಾರದ ಹುದ್ದೆಗಳು ಕೂಡ ಯಾವೂ ಇಲ್ಲ ಈಗ ಸದ್ಯಕ್ಕೆ ಹಾಗಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮಗಲ್ಲದೆ ಇದ್ದರೂ ಬೇರೆ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದ